हाय फ्रेंड्स, वेलकम बैक टू माय चैनल। हाय मातेरेगला, इवत्तु बिसी बिसी ईरुळ्ळि बज्जे माड्ता इदीनि। ई मळेगे काफी टाइम गे अथवा टी टाइम गे सूपर आगिरुवंत ओंदु स्नैक्स रेसिपी अंत हेळबहुदु। बन्नि इवाग ईरुळ्ळि बज्जे माडुवंत विधान निम्म जोते शेर माड्तीनि। इदक्के नानु मूरु ईरुळ्ळिन स्लाइस आगि कट माड्कोंडिदीनि, तुंबा तेळुवागि स्लाइस आगि कट माड्कोंडु रेडि माड्कोंडिदीनि। ಇದನ್ನ ಒಂದು ಬೌಲಿಗೆ ಶಿಫ್ಟ್ ಮಾಡಿ ಇದರ ಸ್ಲೈಸ್ ಅನ್ನು ಈ ರೀತಿ ಕೈಯಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ। ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಈರುಳ್ಳಿ ಬಜೆ। ಈ ರೀತಿ ಕೈಯಲ್ಲಿ ಎಲ್ಲವನ್ನ ನಾನು ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ। ಈ ರೀತಿ ಎಲ್ಲವನ್ನ ಬಿಡಿಸ್ಕೊಂಡ ಆದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು। ಈರುಳ್ಳಿಗೆ ಉಪ್ಪನ್ನ ಹಾಕಿ ಈ ರೀತಿ ಒತ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ। ಈರುಳ್ಳಿ ನೀರನ್ನ ಬಿಟ್ಕೊಳ್ಳುತ್ತೆ, ಇದನ್ನ 5 ನಿಮಿಷ ಹಾಗೆ ಬಿಡೋಣ। ನೆಕ್ಸ್ಟ್ ಇವಾಗ ಪುಟಾಣಿಗೆ 1 ಸ್ಪೂನ್ ಅಷ್ಟು ಧನಿಯಾ ಹಾಗೆ 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಕ್ರಶ್ ಮಾಡ್ಕೊಳ್ತಾ ಇದೀನಿ। ಜಾಸ್ತಿ ಹುಳಿ ಮಾಡಬೇಕಾಗಿಲ್ಲ, 2 ಭಾಗ ಆದ್ರೆ ಸಾಕಾಗುತ್ತೆ ನೋಡಿ। ಈ ರೀತಿ ಕ್ರಶ್ ಮಾಡಿ ರೆಡಿ ಮಾಡ್ಕೊಂಡಿದೀನಿ। ಇವಾಗ ಈರುಳ್ಳಿಗೆ ಸಣ್ಣದ ಕಟ್ ಮಾಡ್ಕೊಂಡಿರುವ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ ಮತ್ತೆ ಹಸಿಮೆಣಸನ್ನ ಸಣ್ಣದ ಕಟ್ ಮಾಡ್ಕೊಂಡಿದೀನಿ। ಹಾಗೆ ಕ್ರಶ್ ಮಾಡ್ಕೊಂಡಿರುವ ಧನಿಯಾ ಮತ್ತೆ ಜೀರಿಗೆ ಪೌಡರ್ ಅನ್ನು ಕೂಡ ಹಾಕೊಳ್ತಾ ಇದೀನಿ। ಜೊತೆಗೆ ಸ್ವಲ್ಪ ಸ್ವಲ್ಪನೇ ಬೇಸನ್ ಪೌಡರ್ ಅನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ। ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು। ಇವಾಗ ಖಾರಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಅನ್ನು ಹಾಕೊಳ್ತಾ ಇದೀನಿ, ಜಾಸ್ತಿ ಬೇಕಾನ್ಸಿದ್ರೆ ಜಾಸ್ತಿ ಹಾಕಬಹುದು। ಲೈಟ್ ಆಗಿ ಖಾರ ಮಾಡೋದ್ರಿಂದ ಸ್ವಲ್ಪನೇ ಹಾಕೊಳ್ತಾ ಇದೀನಿ। ಒಂದಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಪಾಲಕ್ ಎಲೆಯನ್ನು ರುಬ್ಬಿರುವಂತ ಜ್ಯೂಸ್ ಅನ್ನು ಹಾಕೊಳ್ತಾ ಇದೀನಿ। ಇದು ಆಪ್ಷನಲ್, ಬೇಕಾದ್ರೆ ಮಾತ್ರ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು। ನಾನು ಸೇರಿಸ್ಕೊಂಡಿದ್ದೀನಿ। ನಾರ್ಮಲ್ ಆಗಿ ಮಾಡುವಂತ ಈರುಳ್ಳಿ ಬಜೆಕ್ಕಿಂತಲೂ ಇದರ ಟೇಸ್ಟ್ ತುಂಬಾ ಡಿಫರೆಂಟ್ ಆಗಿ ಬರುತ್ತೆ, ತುಂಬಾ ಟೇಸ್ಟಿ ಆಗಿ ಬರುತ್ತೆ, ಹಾಗೆ ಹೆಲ್ದಿ ಆಗಿ ಕೂಡ ಇರುತ್ತೆ। ಉಪ್ಪು ಸರಿಯಾಗಿ ನಾನು ಚೆಕ್ ಮಾಡ್ಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ। ಜೊತೆಗೆ ಇಂಗಿನ ಪೌಡರ್ ಅನ್ನು ಸ್ವಲ್ಪ ಹಾಕೊಂಡು 1 ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನು ಆಡ್ ಮಾಡ್ಕೊಂಡಿದ್ದೀನಿ। ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ। ಇದು ಇವಾಗ ರೆಡಿ ಆಗಿದೆ, ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ। ಒಂದೊಂದಾಗಿ ಈರುಳ್ಳಿ ಬಜೆಯನ್ನು ಮಾಡ್ಕೊಳ್ಳೋಣ। ಎರಡು ಕಡೆ ಕೂಡ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು, ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಂಡ ಆದ್ಮೇಲೆ ನೋಡಿ ಇವಾಗ ಈರುಳ್ಳಿ ಬಜೆ ರೆಡಿ ಆಗಿದೆ। ಇವಾಗ ಇದನ್ನ ಸರ್ವ್ ಮಾಡೋಣ, ತುಂಬಾ ಸೂಪರ್ ಆಗಿರುತ್ತೆ। ಸಂಜೆ ಟೀ ಟೈಮ್ ಗಂತೂ ತುಂಬಾನೇ ಸೂಪರ್ ಆಗಿರುವಂತ ಒಂದು ಸ್ನಾಕ್ಸ್ ಅಂತ ಹೇಳಬಹುದು। ಈ ಮಳೆಗೆ ಈ ರೆಸಿಪಿನ ಖಂಡಿತವಾಗಲೂ ನೀವು ಟ್ರೈ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ। ಥ್ಯಾಂಕ್ ಯು ಫ್ರೆಂಡ್ಸ್।